ಇಂಥ ಆರೋಪಗಳನ್ನು ಹೊತ್ಕೊಂಡು ನಾನು ಅಧಿವೇಶನಕ್ಕೆ ಹಾಜರಾಗೋದು ಸರಿಯಲ್ಲ ಅನ್ನುವಂಥ ಮಾತನಾಡಿದ್ದಾರೆ. ಸೊ ಅದಾದ ಮೇಲೂ ಕೂಡ ಪ್ರಿಯಾಂಕಾ ಖರ್ಗೆ ಅವರು ಕಾಮಗಾರಿಗಳ ಕುರಿತು ಸಭೆಯನ್ನೇ ನಡೆಸಲಿಲ್ಲ ಅಂತ ಹೇಳಿ. ಸೊ ಈಗ ಈವರೆಗೂ KRIDLನಿಂದ ಪೂರ್ಣಗೊಂಡಿಲ್ಲ, ಈ ಬಗ್ಗೆ ಕಳೆದ ಅಧಿವೇಶನದಲ್ಲಿ ಬಿ ಆರ್ ಪಾಟೀಲ್ ಪ್ರಸ್ತಾಪವನ್ನು ಮಾಡಿರುವಂಥ ವಿಚಾರ, ತಕ್ಷಣವೇ ತನಿಖಾ ಆಯೋಗ ರಚನೆ ಮಾಡಿ CMಗೆ ಪತ್ರದ ಮೂಲಕ ಆಗ್ರಹಿಸಿದ್ದಾರೆ. ಗೊತ್ತಿಲ್ಲ, ಅಧಿವೇಶನಕ್ಕಂತೂ ಬರೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರ ವಿರುದ್ಧವೂ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಕಾರಣ ಅವರು ಕಳೆದ ಅಧಿವೇಶನದಲ್ಲಿ ಅವ್ರ ಬಗ್ಗೆ ಅನುಮಾನ ಬರೋ ರೀತಿಯಲ್ಲಿ ಅವರೇನೋ ಮಾತನಾಡಿದ್ರಂತೆ. ಸೊ ಹಾಗಾಗಿ ಇವೆಲ್ಲವನ್ನು ಉಲ್ಲೇಖವನ್ನು ಬಿ ಆರ್ ಪಾಟೀಲ್ ಅವರು ಮಾಡಿದ್ದಾರೆ. ಎರಡು ಪುಟಗಳದ್ದಿದೆ ಅದರಲ್ಲಿ. ಸೊ ಅದರಲ್ಲಿ ಲಾಸ್ಟಿಗೆ ಹೇಳಿದ್ದಾರೆ, ಕಾಮಗಾರಿಗಳ ಪ್ರತಿಯನ್ನು ಲಗತ್ತಿಸಲಾಗಿದೆ, CD ಪ್ರತಿಯನ್ನು ಲಗತ್ತಿಸಲಾಗಿದೆ ಅಂತ ಹೇಳಿ. ಸೊ ಮುಖ್ಯಮಂತ್ರಿಗಳು ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ನೋಡೋಣ. ನಂಗೆ ಅವಮಾನ ಮಾಡಿದ್ರು, ನೀವು ತನಿಖೆ ಸಂಸ್ಥೆ ವಹಿಸ್ತಾ ಇದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ನಿಮ್ಮನ್ನು ಪತ್ರ ಬರೆದಿದ್ದಾರೆ. ಬಂದಿಲ್ಲ ನನಗೆ, ಇನ್ನು ನೋಡ್ತೀನಿ ನಾನು, ನೋಡ್ತೀನಿ ನಾನು, ನಂಗೆ ಬಂದಿಲ್ಲ, ಇನ್ನ ಬಂದಿಲ್ಲ, ಏನು ಏನು ಪತ್ರ ಬರ್ದಿದ್ದಾರೆ ಅಂತ ನೋಡ್ಬೇಕಲ್ಲ. ರಾಜೀನಾಮೆ ಕೊಡ್ತೀನಿ, ನೀವು ತನಿಖೆ ಆಯ್ತಲ್ರಿ, ಅವನ್ ಲೆಟರ್ ನೋಡಿಲ್ಲ ಇನ್ನ ನಾನು. ಬಿಆರ್ ಮಿನಿಸ್ಟರ್ ನಂಗೆ ಅವಮಾನ ಮಾಡಿದ್ರು, ನೀವು ತನಿಖೆ ಸಂಸ್ಥೆ ವಹಿಸ್ತಾ ಇದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ನಿಮ್ಮನ್ನು ಪತ್ರ ಬರೆದಿದ್ದಾರೆ. ಬಂದಿಲ್ಲ ನನಗೆ, ಇನ್ನು ನೋಡ್ತೀನಿ ನಾನು, ನೋಡ್ತೀನಿ ನಾನು, ನಂಗೆ ಬಂದಿಲ್ಲ, ಇನ್ನ ಬಂದಿಲ್ಲ, ಏನು ಏನು ಪತ್ರ ಬರೆದಿದ್ದಾರೆ ಅಂತ ನೋಡ್ಬೇಕಲ್ಲ. ರಾಜೀನಾಮೆ ಕೊಡ್ತೀನಿ, ನೀವು